ಕೇರಳ ಸಂತ್ರಸ್ತ ವೃದ್ಧೆಯೊಂದಿಗೆ ಸಿಎಂ ಮಾತನಾಡಿದ್ದಾರೆ. ದೂರವಾಣಿ ಮೂಲಕ ವಿವರವನ್ನು ಪಡೆದುಕೊಂಡಿದ್ದಾರೆ ಸಿಎಂ. ಮೆಪ್ಪಾಡಿಯಲ್ಲಿರುವಂತಹ ಕಾಳಜಿ ಕೇಂದ್ರದಲ್ಲಿ ವೃದ್ಧೆ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಕಾಳಜಿ ಕೇಂದ್ರದಲ್ಲಿ ಮಹಾದೇವಿಗೆ ಆಶ್ರಯವನ್ನು ಕೊಡಲಾಗಿದೆ. ಉಕ್ಕಲಗೆರೆ ಗ್ರಾಮದ ನಿವಾಸಿಯಾಗಿರುವಂತಹ ಮಹಾದೇವಿ ಈಕೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಉಕ್ಕಲಗೆರೆ ಕುಟುಂಬದ 9 ಜನರನ್ನು ಕೂಡ ಈಕೆ ಕಳೆದುಕೊಂಡಿದ್ದಾರೆ. ಮೃತದೇಹ ಗುರುತಿಸುವುದಕ್ಕೆ ಶವಗಾರದ ಬಳಿ ವೃದ್ಧೆ ಕಾದುಕೊಳ್ತಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಮಾತನಾಡಿದ್ದಾರೆ. ಸೂಕ್ತ ನೆರವು ನೀಡುವುದಾಗಿ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ವೃದ್ಧೆಯ ಪರಿಸ್ಥಿತಿ ಹೇಳತೀರದಾಗಿದೆ. ತಮ್ಮವರನ್ನೆಲ್ಲ ಕಳೆದುಕೊಂಡು ಈ ವಯಸ್ಸಿನಲ್ಲಿ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಮನೆಯಲ್ಲೇ ಹೋಯ್ತು. 3 ಮನೆ ಅವ್ರು ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಕ್ರ 18 ವರ್ಷದಲ್ಲಿ ಬಂದದ್ದು. ಹಾಂ, 18 ವರ್ಷ ಅಂದಾಗ ನನಗೆ 18 ವರ್ಷದಲ್ಲಿ ಬಂದದ್ದು. ಈಗ 60-70 ವರ್ಷ ಆಯಿತು ಬಂದು. ಮಕ್ಕಳೆಲ್ಲ ಮಕ್ಕ ಇರಿ ಮಗನ 11 ವರ್ಷದ ಮಗನ ಇಟ್ಕೊ ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ ಊರಲ್ಲಿ. ಮಳೆ ಇಲ್ಲದೆ ಇಟ್ಟು ಬಟ್ಟೆ ತೊಂದರೆಯಾಗಿ ನಾನು ಇಲ್ಲಿ ಕಾಫಿ ಕಾಟಕ್ಕೆ ಕಾಫಿ ತೋಟಕ್ಕೆ ಬಂದದ್ದು ನಾನು. ಮನೆ 3 ಮನು 3 ಆಳ ಮನೆ 3 ಮನು ಮಟ್ಟ ಆಗೋಯ್ತು. ಮನೆಯಲ್ಲ ಕೊಚ್ಚಿಕೊಂಡೋಯ್ತು. 9 ಜನ ಸಿಕ್ಕನೂ ಇಲ್ಲ. 9 ಜನ ನೀರು ಹೊಡ್ಕೊಂಡೋಯ್ತು. ಒಂದು ಮಾತ್ರ ಸಿಕ್ತು ಮೊಮ್ಮಗಳು ಮಾತ್ರ ಸಿಕ್ಕದ. ಎನರ್ಜಿ ಒತ್ತಾರ ಅಡ್ಕ ಮಾಡ್ತು. ಇನ್ನು ಬಾಕಿಯವ್ರು ಸಿಕ್ಕನೂ ಇಲ್ಲ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ, ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ಗೆ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದ್ರೆ ಏನೂ ಇಲ್ಲ ಸರ್. ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ. ನಮ್ಗೆ ಓನಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಮಕ್ಕಳೆಲ್ಲ ಹೊಟ್ಟವ್ರಿಂದ ಆಯ್ತು ಸರ್, ದೊಡ್ಡ ಮನ್ಸ್ ಮಾಡಿ ಮಾಡಿ. ಕೇರಳ ಸಂತ್ರಸ್ತ ವೃದ್ಧೆಯೊಂದಿಗೆ ಸಿಎಂ ಮಾತನಾಡಿದ್ದಾರೆ. ದೂರವಾಣಿ ಮೂಲಕ ವಿವರವನ್ನು ಪಡೆದುಕೊಂಡಿದ್ದಾರೆ ಸಿಎಂ. ಮೆಪ್ಪಾಡಿಯಲ್ಲಿರುವಂತಹ ಕಾಳಜಿ ಕೇಂದ್ರದಲ್ಲಿ ವೃದ್ಧೆ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಕಾಳಜಿ ಕೇಂದ್ರದಲ್ಲಿ ಮಹಾದೇವಿಗೆ ಆಶ್ರಯವನ್ನು ಕೊಡಲಾಗಿದೆ. ಉಕ್ಕಲಗೆರೆ ಗ್ರಾಮದ ನಿವಾಸಿಯಾಗಿರುವಂತಹ ಮಹಾದೇವಿ ಈಕೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಉಕ್ಕಲಗೆರೆ ಕುಟುಂಬದ 9 ಜನರನ್ನು ಕೂಡ ಈಕೆ ಕಳೆದುಕೊಂಡಿದ್ದಾರೆ. ಮೃತದೇಹ ಗುರುತಿಸುವುದಕ್ಕೆ ಶವಗಾರದ ಬಳಿ ವೃದ್ಧೆ ಕಾದುಕೊಳ್ತಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಮಾತನಾಡಿದ್ದಾರೆ. ಸೂಕ್ತ ನೆರವು ನೀಡುವುದಾಗಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ವೃದ್ಧೆಯ ಪರಿಸ್ಥಿತಿ ಹೇಳತೀರದಾಗಿದೆ. ತಮ್ಮವರನ್ನೆಲ್ಲ ಕಳೆದುಕೊಂಡು ಈ ವಯಸ್ಸಿನಲ್ಲಿ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಮನೆಯಲ್ಲೇ ಹೋಯ್ತು. 3 ಮನೆ ಅವ್ರು ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದ್ದು. ಹಾಂ, 18 ವರ್ಷ ಅಂದಾಗ ನನಗೆ 18 ವರ್ಷದಲ್ಲಿ ಬಂದದ್ದು. ಈಗ 60-70 ವರ್ಷ ಆಯಿತು ಬಂದು. ಮಕ್ಕಳೆಲ್ಲ ಮಕ್ಕ ಇರಿ ಮಗನ 11 ವರ್ಷದ ಮಗನ ಇಟ್ಕೊ ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ ಊರಲ್ಲಿ. ಮಳೆ ಇಲ್ಲದೆ ಇಟ್ಟು ಬಟ್ಟೆ ತೊಂದರೆಯಾಗಿ ನಾನು ಇಲ್ಲಿ ಕಾಫಿ ಕಾಟಕ್ಕೆ ಕಾಫಿ ತೋಟಕ್ಕೆ ಬಂದದ್ದು ನಾನು. ಮನೆ 3 ಮನು 3 ಆಳ ಮನೆ 3 ಮನು ಮಟ್ಟ ಆಗೋಯ್ತು. ಮನೆಯಲ್ಲ ಕೊಚ್ಚಿಕೊಂಡೋಯ್ತು. 9 ಜನ ಸಿಕ್ಕನೂ ಇಲ್ಲ. 9 ಜನ ನೀರು ಹೊಡ್ಕೊಂಡೋಯ್ತು.
ಒಂದು ಮಾತ್ರ ಸಿಕ್ತು, ಒಂದು ಮಾತ್ರ ಸಿಕ್ತು, ಮೊಮ್ಮಗಳು ಮಾತ್ರ ಸಿಕ್ಕದ. ಎನರ್ಜಿನ ಎನರ್ಜಿ ಒತ್ತಾರ ಅಡ್ಕ ಮಾಡ್ತು, ಹಿಂಗೆ ಬಾಕಿ ಅವ್ರು ಸಿಕ್ಕಲೇ ಇಲ್ಲ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್, 9 ಜನ ಹೋಗಿದ್ದಾರೆ, ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ಗೆ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದ್ರೆ ಏನೂ ಇಲ್ಲ ಸರ್, ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ, ನಮ್ಗೆ ಓನಿ ಉಳ್ಕೊಳ್ಳೋಕು ಏನಿಲ್ಲ ಸರ್. ಮಕ್ಕಳೆಲ್ಲ ಹೊರಟವ್ರಿಂದ ಆಯ್ತು ಸರ್, ದೊಡ್ಡ ಮನ್ಸು ಮಾಡಿ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.